ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಪರವಾಗಿಲ್ಲ ಅಂತ ಹೇಳ್ಬೋದು. ಓಕೆ, ಚೆನ್ನಾಗಿದ್ದೀನಿ, ಸ್ವಲ್ಪ ರಿಕವರ್ ಆಗ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯೋಗಿ ವರ್ಡ್ ಚಾನೆಲ್. ಸೊ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡ್ತಿರ್ಬೋದು ರಾಕಿ ಇಷ್ಟು ಆರಾಮಾಗಿ ನಿದ್ದೆ ಮಾಡ್ತಿದೆ ಅಂತ. ಏನೂ ಚಿಂತೆ ಇಲ್ಲ, ಏನೂ ಯಾವುದ್ರ ಬಗ್ಗೆ ಏನೂ ಯೋಚನೆ ಇಲ್ಲ, ಆರಾಮಾಗಿ ನಿದ್ದೆ ಮಾಡ್ತಾಯಿದೆ, ಕೂಲಾಗಿ. ಗೊತ್ತಿಲ್ದಿರ ಸೈಲೆಂಟಾಗಿ ಬಂದು ನಾನು ವೀಡಿಯೋನ ಕ್ಯಾಪ್ಚರ್ ಮಾಡ್ತಾಯಿದ್ದೆ, ಆದರೂ ಅದಕ್ಕೆ ಎಚ್ಚರ ಆಗೋಯ್ತು. ಸೊ ಪ್ರಾಣಿಗಳಿಗೆ ಇಷ್ಟು ಆರಾಮಾಗಿ ಚಿಂತೆ ಇಲ್ದಿರ ಮಲಗ್ತಾವಲ್ವಾ, ನೋಡೋದಕ್ಕೆ ತುಂಬ ಖುಷಿಯಾಗತ್ತೆ. ಪ್ರಾಣಿಗಳ ಜೀವನನೇ ಎಷ್ಟೋ ಮೇಲು ಮನುಷ್ಯನಿಗಿಂತ ಅಂತ ಅನಿಸ್ಬಿಡತ್ತೆ ಒಂದೊಂದು ಸಲ. ಓಕೆ, ಇದು ಮಧ್ಯಾಹ್ನ ಹತ್ತತ್ರ ಅಂದ್ಕೊತೀನಿ. ಸೊ ಆಗ ನಾನು ಕಡಲೆ ಉಸ್ಲೆ ಪಲ್ಯ ಮಾಡ್ತಿದ್ದೆ, ಕಡಲೆ ಉಸ್ಲೆ. ಓಕೆ, ಆ ಕಡಲೆನ ನಾನು ನೈಟೆ ನೆನೆಸಿಟ್ಟಿದ್ದೆ. ಸೊ ಆಲ್ರೆಡಿ ನಾನು ಫ್ರೈ, ಅದಕ್ಕೆ ಆನಿಯನ್ನು ಒಗ್ಗರಣೆ ಹಾಕ್ಕೊಳ್ತಿದ್ದೀನಿ. ಸೊ ನೋಡಿ, ಚೆನ್ನಾಗಿ ಕಡಲೆ ನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ. ಒಂದು 3 whistle ಕರೆಸ್ಕೊಂಡ್ರೆ ಸಾಕು, ಅದ್ರ ಮೇಲೆ ವಿಸಲ್ ಕರೆಸ್ಕೊಂಡ್ರೆ ತುಂಬ ನಣ್ಣಗಾಗ್ಬಿಡುತ್ತೆ. ಸೊ ಚೆನ್ನಾಗಿ ಮುಟ್ಟಿದ ತಕ್ಷಣ ಸಾಫ್ಟ್ ಅಂತ ಅನಿಸ್ತಾ ಇರಬೇಕು, ಆ ರೀತಿಯಾಗಿ. ತುಂಬ ಹಾರ್ಡ್ ಇರಬಾರ್ದು, ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಎಣ್ಣೆ, ಆನಿಯನ್ ಇಷ್ಟೇ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಬೇಯಿಸ್ಬೇಕಾದ್ರೇ ಕಡಲೆಬೇಳೆನ ನಾನು ಕಡಲೆಕಾಳಿಗೆ ನಾನು ಸಾಲ್ಟ್ ಹಾಕ್ಕೊಂಡು ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ಆನಿಯನ್ ಬೇಯಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಆಯಿತು. ಸೊ ಕಡಲೆಕಾಳು ಹಾಕೊಂಡ್ಮೇಲೆ ಸ್ವಲ್ಪ ಗರಂ ಮಸಾಲೆನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ವೆರಿ ಸಿಂಪಲ್, ಈಸಿಯಾಗಿ ಮಾಡ್ಕೊಳ್ಬೋದು, ಬೇಗ ಆಗುತ್ತೆ ಎಲ್ಲ ರೆಡಿ ಮಾಡಿಕೊಂಡ್ರೆ. ಆನಿಯನ್ ಒಂದೇನೇ ಇದಕ್ಕೆ ಕಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಸೊ ಒಗ್ಗರಣೆ ಹಾಕಿದ್ರೆ ಮುಗೀತು ನಮ್ಮ ಕಡಲೆಕಾಳು ಪಲ್ಯ, ಇಲ್ಲ ಕಡಲೆ ಉಸ್ಲೆ, ಏನು ಬೇಕಾದರೂ ಕರಿಬೋದು. ಓಕೆ, ಇದಕ್ಕೆ ಮೇನಾಗಿ ಏನು ಬೇಕು ಅಂದರೆ ತೆಂಗಿನಕಾಯಿ ತುರಿ ಬೇಕಾಗುತ್ತೆ. ಇದಕ್ಕೆ ಚೆನ್ನಾಗಿ ಆಲ್ರೆಡಿ ನಾನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ತೆಂಗಿನಕಾಯಿನ. ಸೊ ಹಸಿ ತೆಂಗಿನಕಾಯಿ. ಸೊ ಇದೇ ರೀತಿ ಕಾಳುಗಳ ಬಳಕೆ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ ಊಟದಲ್ಲಿ ಸೈಡಿಗೆ. ಬರೀ ಯಾವಾಗಲೂ ಅನ್ನ ಸಾಂಬಾರು, ಮುದ್ದೆ ಸಾಂಬಾರು ಆ ಥರ ಇರಬಾರ್ದು. ನಂಚ್ಕೊಳೋಕ್ಕೆ ಪಕ್ಕದಲ್ಲಿ ಏನಾದರೂ ಒಂದು ಇರಬೇಕು ಅಂತ ಹೇಳ್ತಾರೆ, ಆಗ ಊಟ ಬೇಗನೂ ಖಾಲಿ ಆಗುತ್ತೆ ತಟ್ಟೆಯಲ್ಲಿ. ಸೊ ತಿಂದಂಗೂ ಅನಿಸುತ್ತೆ ಊಟನ. ಸೊ ಫುಲ್ಲು ಮಧ್ಯಾಹ್ನ ಹೊತ್ತಂತೂ ಏನಾದರೂ ಒಂದು ಪಲ್ಯ ರೀತಿ ಮಾಡಿಕೊಂಡ್ರೆ, ನಮ್ಮ ಊಟದಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ನೋಡಿ, ನಾನೀಗ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿನ ಈ ರೀತಿ ಹಸಿ ತೆಂಗಿನಕಾಯಿನ ಹಾಕ್ಕೊಳ್ತಿದ್ದೀನಿ. ಅದನ್ನು ಹಾಕ್ಕೊಳ್ಬೇಕಾದ್ರೆ ಸ್ಟವ್ ಆಫಲ್ಲಿ ಇರಬೇಕು. ಸೊ ಆಫ್ ಮಾಡ್ಕೊಂಡು ಇನ್ನೇನೆಲ್ಲ ಆಯಿತು ಅನ್ನೋ, ಅದು ಗರಂ ಮಸಾಲೆ ಹಾಕಿರ್ತೀವ ಅದೆಲ್ಲ ಸ್ಮೆಲ್ ಹೋಗಬೇಕು. ಹೋದ ಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ತೆಂಗಿನಕಾಯಿ ತುರಿನ ಹಾಕ್ಕೊಳ್ಬೇಕು ಇದಕ್ಕೆ. ಸೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಸೊ ನೋಡಿ, ನಮ್ಮ ಕಿಚನ್ ಅಂತೂ ಈ ರೀತಿ ಇದೆ ಎಲ್ಲ, ಹಾಗಾಗಿ ಇದೆಲ್ಲ ಕ್ಲೀನ್ ಮಾಡಬೇಕು. ಸೊ ಕಿಚನ್ ಅಂದ್ರೇ ಹಾಗೆ ಅಲ್ವಾ, ಒಂದೊಂದು ಮಾಡ್ತಾ ಮಾಡ್ತಾ ಏನೇನೋ ಆಗ್ಬಿಡುತ್ತೆ ನಮ್ಮ ಕಿಚನ್ ಕತೆ. ಎಲ್ಲ ಮಾಡಿದಾದ್ಮೇಲೆ ಒಂದೊಂದಾಗೆ ಕ್ಲೀನ್ ಮಾಡ್ಕೊಳ್ಳೋಂತ ಸುಮ್ಮನದೆ. ಸೊ ಅದನ್ನು ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದಷ್ಟೇ, ರೆಸ್ಟ್ ಮಾಡಿ ನೆಕ್ಸ್ಟು ಈವ್ನಿಂಗ್ ಹತ್ರ 4:30 5 ಅಷ್ಟರಲ್ಲಿ ಬಜ್ಜಿನ ಮಾಡ್ತಾಯಿದ್ದೆ. ಯಾಕಂದರೆ ಈಗ ಟ್ಯಾಬ್ಲೆಟ್ಸ್ ತೊಗೊಂಡು ಒಂದು ವಾರದಿಂದ ಬಾಯಂತೂ ತುಂಬ ಕಸರೆ ಥರ ಆಗಿಬಿಟ್ಟಿತ್ತು. ಸೊ ಏನಾದರೂ ಒಂದು ರುಚಿಯಾಗಿ ತಿನ್ನೋಣ ಮಾಡಿಕೊಂಡು ಅಂತಲೇ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಬಾಳೆಕಾಯಿ ಇತ್ತು ಮನೆಯಲ್ಲಿ. ಸೊ ಈಸಿಯಾಗಿ ಆಗುತ್ತೆ ಅನ್ನೋದಕ್ಕೋಸ್ಕರ ಕಟ್ ಮಾಡಿ ಬೇಗ ಬೇಗ ಈ ರೀತಿ ಹಾಕ್ಕೊಳ್ತಿದ್ದೀನಿ ಆಯಿಲಲ್ಲಿ.
ಸೊ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಬಜ್ಜಿ ಮನೆಯಲ್ಲೇ. ನಮ್ಮನೇಲಿ ಎಸ್ಪೆಷಲಿ ಈ ರೀತಿ ಬಜ್ಜಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ಸೊ ತುಂಬ ಬಾಯಿ ಕೆಟ್ಟು ಹೋಗಿತ್ತು ನನಗಂತೂ. ಸೊ ತುಂಬ ದಿನಗಳಾಗಿತ್ತು ಬಜ್ಜಿ ಎಲ್ಲ ತಿಂದು, ಸೀರಿಯಸ್ಸಾಗಿ ಹೇಳಬೇಕು ಅಂದರೆ. ಸೊ ಹುಷಾರಿಲ್ದಿರೋ ಟೈಮಲ್ಲಿ ಆಯಿಲ್ ಐಟಮ್ಸ್ ಎಲ್ಲ ತಿನ್ನಲೇಬಾರ್ದು. ಸೊ ಈಗ ಸ್ವಲ್ಪ ಪರವಾಗಿಲ್ಲ, ನನ್ನ ಥ್ರೋಟ್ ಪೇನ್ ಕೂಡ ಕಡಿಮೆ ಆಗ್ತಿದೆ, ಎಲ್ಲ ಮೆಡಿಸನ್ಸ್ ಎಲ್ಲ ತೊಗೊಂಡು ಓಕೆ ಅಂತ ಅನಿಸ್ತಾ ಇದೆ. ಆ ರೀಸನ್ಗೋಸ್ಕರನೇ ನಾನು ವೀಡಿಯೋ ಮಾಡೋದಕ್ಕೂ ಟೈಮ್ ಆಗಲಿಲ್ಲ, ಆಫೀಸ್ ವರ್ಕೂ ಮಾಡಲಿಲ್ಲ, ಲೀವ್ ತೊಗೊಂಡು ತುಂಬ ಫುಲ್ ರೆಸ್ಟಲ್ಲೇ ಇದ್ದೆ. ಓಕೆ, ಹುಷಾರಿಲ್ಲ ಅಂದರೆ ಈ ರೀತಿ ಆಗುತ್ತೆ, ಅದಕ್ಕೋಸ್ಕರ ವೀಡಿಯೋ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಸೊ ಆದಷ್ಟು ವೀಡಿಯೋ ನಾನು ಇದನ್ನು ಅಪ್ಲೋಡ್ ಮಾಡೋದ ಬೇಡವಾ ಅನ್ನೋ ಚಿಂತೆಯಲ್ಲೇ ಇದ್ದೆ. ಸೊ ಈಗ ನೈಟಲ್ಲಿ ವಾಯ್ಸ್ ಓವರ್ ಕೊಟ್ಟು ಎಡಿಟ್ ಮಾಡಿ ಈಗ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಅಡ್ಜಸ್ಟ್ ಮಾಡ್ಕೊತೀರಾ, ನನ್ನ ವೀಡಿಯೋ ಲೇಟಾಗಿ ಅಪ್ಲೋಡ್ ಆಗೋದ್ರಿಂದ ಏನೂ ತೊಂದರೆ ಇಲ್ಲ ಅಂತ ಅಂದ್ಕೋತೀನಿ. ಸೊ ಯಾಕೆಂದರೆ ಹುಷಾರಿಲ್ದಿರೋ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ. ಸೊ ಫಸ್ಟು ಹೆಲ್ತಿಗೆ ಪ್ರಿಫ್ರೆನ್ಸ್ ಕೊಡಲೇಬೇಕಾಗತ್ತೆ. ಅಂತೂ ಇತ್ತು ಬಜ್ಜಿ ಎಲ್ಲ ಒಂದು ರೌಂಡ್ ಆಯಿತು. ಕಾಫಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ, ಬಾಳೆಕಾಯಿ ಬಜ್ಜಿ ಏನು ಬಜ್ಜಿ ಆದರೂ ತೊಗೊಳ್ಳಿ, ತುಂಬಾ ಟೀ ಟೈಮ್ ಕಾಫಿ ಟೈಮ್ಗೆ ಸೂಪರಾಗಿರುತ್ತೆ. ಈಗಂತೂ ಸಂಜೆ ಆಗ್ತಾ 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 ಹಿಮ ಬೀಳೋ ಥರ ಅನಿಸ್ತಾ ಇರುತ್ತೆ, ಚಳಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಈಗ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಬಜ್ಜಿ ಎಲ್ಲ ಆಯಿತು, ಸ್ವಲ್ಪ ಹಸಿಟ್ಟು ಮಿಕ್ಕಿತ್ತು, ಅದಕ್ಕೋಸ್ಕರ ಈ ರೀತಿಯಾಗಿ ಯಾಕೆ ವೇಸ್ಟ್ ಮಾಡೋದು ಅಂತ ಅದನ್ನೇ ಬಿಡ್ತಾ ಇದ್ದೆ ಹಸಿಟ್ಟನ್ನೇ. ಸೊ ಆ ರೀತಿ ತಿನ್ನೋದಂದರೆ ನನಗೆ ತುಂಬಾ ಖುಷಿ, ಗರಮ್ ಗರಮ್ ಆಗಿ ಇರುತ್ತಲ್ವ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಈ ರೀತಿ ಮಾಡ್ಕೊಂಡು ತಿಂತಾ ಇದ್ವಿ, ಅದು ತುಂಬ ನೆನಪಾಗತ್ತೆ. ಸೊ ನೋಡಿ ಫೈನಲಾಗಿ ಈ ರೀತಿ ಇದೆ, ಒಂದು ಕಡೆ ಕಾಫಿನೂ ರೆಡಿ ಆಯಿತು. ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಯಾಕೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಲ್ವಾ ಹಸಿಟ್ಟು ಅಂತ ಹೇಳ್ಬಿಟ್ಟು ಕಡಲೆ ಹಸಿಟ್ಟನ್ನ ಎಲ್ಲ ಆ ರೀತಿ ಬಾಯ್ಲ್ ಮಾಡಿಕೊಂಡು ತಿಂತಾರೆ. ಸೊ ನೋಡಿ ಮತ್ತೆ ಕಿಚನ್ನು ಎಲ್ಲ ಗಲೀಜಾಗಿದೆ, ಮತ್ತೆ ಎಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಇದೆ ಅಲ್ವಾ ಕಿಚನ್ ರೊಟೀನ್ ಅಂದ್ರೇ, ಮಾಡ್ತಾ ಇರಬೇಕು, ತಿಂತಾ ಇರಬೇಕು, ಕಿಚನ್ ಕ್ಲೀನ್ ಮಾಡ್ತಾ ಇರಬೇಕು, ಇದೇ ಆಗಿರುತ್ತೆ. ಹೌಸ್ ವೈಫ್ಸ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗಿರುತ್ತೆ ನಾನೇನು ಹೇಳಿದೆ ಅಂತ. ಓಕೆ ನೋಡಿ, ಅಂತೂ ಬಜ್ಜಿ ರೆಡಿ ಆಯಿತು. ಬಜ್ಜಿ ಅಂತೂ ತುಂಬ ಸಾಫ್ಟಾಗಿ ಬಂದಿತ್ತು. ಸೊ ಬಾಳೆಕಾಯಿ ಬಜ್ಜಿ ಅಂದರೆ ತುಂಬ ತೆಳ್ಳು ಆಗಿ ಹಸಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ಬಜ್ಜಿ ಕಲಸಿ ಎಣ್ಣೆಲಿ ಬಿಟ್ಟರೆ ಅದು ಉಪ್ಪಿ ಬರುತ್ತೆ. ಸೊ ಬಜ್ಜಿ ತಿನ್ನೋ ಟೈಮ್ಗೆ ಕರೆಕ್ಟಾಗಿ ಇನ್ನೇನು ಬಜ್ಜಿ ಎಲ್ಲ ಸರ್ವ್ ಮಾಡಿಕೊಂಡು ತಿನ್ನಬೇಕು. ಅದು ಕರೆಕ್ಟ್ ಟೈಮ್ಗೆ ಒಬ್ಬರು ಎಂಟ್ರಿ ಕೊಟ್ಟರು ನಮ್ಮ ಮನೆಗೆ, ಸೀದಾ ಕಿಚನ್ಗೆ ಬಂದುಬಿಟ್ಟಿದೆ. ನಾನು ಇಂಟ್ರೆಸ್ಟಾಗಿ ಈ ರೀತಿ ಎಲ್ಲ ಜೋಡಿಸ್ಕೊಳ್ತಾ ಇದ್ದೆ, ಇನ್ನೇನು ತಿನ್ನಬೇಕು. ಆ ಟೈಮ್ಗೆ ಎಂಟ್ರಿ ನಮ್ಮ ಬಾಸ್ದು ಬೆಕ್ಕು. ಸೊ ಸೀದಾ ನನಗೂ ಕೊಡು ಅಂದ್ಕೊಂಡು ಬಂದುಬಿಟ್ಟಿದೆ, ನನಗೆ ಸರ್ಪ್ರೈಸಿಂಗ್ ಶಾಕ್ ಆಗೋಯಿತು. ಸೊ ಅದನ್ನು ನೋಡಿ ಏನು ಮಾಡ್ತಾಯಿದೆ ಅಂತ. ಸೊ ಅದಕ್ಕೂ ಹೊಟ್ಟೆ ಹಸಿ ಆಗಿತ್ತು ಅನಿಸುತ್ತೆ, ತುಂಬ ದಿನ ಆಗಿತ್ತು ಬಂದು. ಸ್ವಲ್ಪ ಹಾಲು ಕೊಟ್ಟು ಇಟ್ಟೆ ಬೌಲಲ್ಲಿ, ಕುಡಿತಾ ಇದೆ ಆರಾಮಾಗಿ. ಅದು ಗೊತ್ತಿಲ್ಲದಿರಾನೆ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇದೆ, ಅದು ಹೇಗೋ ಗೊತ್ತಾಗ್ಬಿಡ್ತು. ಫಸ್ಟೆಲ್ಲ ಚಿಕ್ಕದು ಬರ್ತಾಯಿತ್ತು, ಈಗ ದೊಡ್ಡದು ಬೆಕ್ಕು ಬರ್ತಾ ಇದೆ. ಸೊ ಯಾವಾಗ ಬಂದ್ರೂ ನಮ್ಮನೇಲಿ ಹಾಲು ಪ್ಯಾಕೆಟ್ ಫ್ರಿಡ್ಜಲ್ಲಿ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಸೊ ನಾನು ಬೆಕ್ಕು ಬಂದರೆ ಸುಮ್ಮನೆ ಕಳಿಸಲ್ಲ, ಅದಕ್ಕೆ ಹೊಟ್ಟೆ ಹಸಿ ಆಗಿರುತ್ತೆ ಅಂತ ಗೊತ್ತು. ಅದಕ್ಕೋಸ್ಕರ ಬೌಲಲ್ಲಿ ಹಾಲನ್ನ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಕುಡಿಯುತ್ತೆ, ಅದು ಪಾಡಕ್ಕೆ ಅದು ಹೋಗ್ಬಿಡುತ್ತೆ, ಮತ್ತು ಹೊಟ್ಟೆ ಹಸಿ ಅದಕ್ಕೆ ಬರುತ್ತೆ, ಮತ್ತು ಇದೇ ರೀತಿ ನಾನು ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ರಾಕಿ ಅಂತೂ ನೋಡಿಬಿಟ್ರೆ ಅಂತೂ ತುಂಬ ಬಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅದಕ್ಕೆ ಇಷ್ಟ ಆಗಲ್ಲ ಇದು ಬರೋದು. ಸೊ ಅದು ಗೊತ್ತಿಲ್ಲದಿರೋ ಹಾಗೆ ನಮ್ಮಿಬ್ಬರು ಕಮಿಟ್ ಆಗ್ತಾ ಇರುತ್ತೆ ಕನೆಕ್ಟಿವಿಟಿ. ಓಕೆ ಇದಾಗಿತ್ತು ಇವತ್ತಿನ ವ್ಲಾಗ್.
ಒಂದು ರೆಸಿಪಿ ವ್ಲಾಗ್ ಅಂತಲೇ ಹೇಳ್ಬೋದು. ಹೆಚ್ಚಿಗೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ನಿಮ್ಮೆಲ್ಲರಿಗೂ ನನ್ನ ಪರಿಸ್ಥಿತಿ ಅರ್ಥ ಆಗಿರುತ್ತೆ ಅಂತ ಭಾವಿಸ್ತೀನಿ. ಈಗ ರಿಕವರಿ ಆಗ್ತಿದ್ದೀನಿ. ಮುಂದೆ ಇನ್ನಷ್ಟು ವೀಡಿಯೋಗಳನ್ನು ಅಪ್ಲೋಡ್ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ. ಸ್ವಲ್ಪ ಟೈಮ್ ಬೇಕು ರಿಕವರಿ ಆಗೋದಕ್ಕೆ. ಹೆಲ್ತ್ ಇಶ್ಯೂ ಇದ್ದರೆ ಗೊತ್ತಲ್ವಾ ಹೇಗೆ ಇರುತ್ತೆ ಅಂತ. ಸೊ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್ ಮೈ ಸಿಚುಯೇಷನ್. ವಿಷಯ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ತಾಳ್ಮೆಯಿಂದ ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್.